ವಾಷಿಂಗ್ ಮಿಷಿನ್ನಲ್ಲಿ ಬಟ್ಟೆ ಒಗೆಯುವಾಗ ಯಾವತ್ತಾದರೂ ಐಸ್ ಕ್ಯೂಬ್ನ ಹಾಕಿದ್ದೀರಾ? ಇನ್ನು ಮುಂದೆ ಹಾಕಿ, ನಿಮ್ಮ ದೊಡ್ಡ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ. ನೀವು ನೋಡಿದ್ರೆ ಖಂಡಿತವಾಗಿಯೂ ಆಶ್ಚರ್ಯ ಪಡ್ತೀರಾ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನಾವೆಲ್ಲರೂ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಗಿತೀವಿ, ಆದರೆ ಈ ರೀತಿ ಒಗೆಯುವಾಗ ಬಟ್ಟೆ ಬೇಗನೆ ಡಲ್ಲಾಗುತ್ತೆ, ಬಟ್ಟೆ ತುಂಬಾ ಸುಕ್ಕಾಗುತ್ತೆ. ಇದನ್ನು ಐರನ್ ಮಾಡಿನೇ ಸಾಕಾಗೋಗುತ್ತೆ. ನಿಮಗೂ ಈ ಪ್ರಾಬ್ಲಮ್ ಇದೆಯಾ? ಹಾಗಿದ್ದರೆ ಐಸ್ ಕ್ಯೂಬ್ ನಿಮಗೆ ಹೆಲ್ಪ್ ಮಾಡುತ್ತೆ. ನೀವು ಬಟ್ಟೆ ಒಗೆಯುವಾಗ ಈ ರೀತಿ ಐಸ್ ಕ್ಯೂಬ್ನ ಬಳಸಿದ್ರೆ ಸಾಕು, ಬಟ್ಟೆ ಸ್ವಲ್ಪನೂ ಸುಕ್ಕಾಗೋದಿಲ್ಲ, ಬಟ್ಟೆ ಬಣ್ಣ ಮಾಸೋದಿಲ್ಲ. ರೇಷ್ಮೆ ಸೀರೆನಾದರೂ ಹಾಕಿ ಅಥವಾ ಆರ್ಡಿನರಿ ಬಟ್ಟೆನಾದರೂ ಹಾಕಿ, ಈ ರೀತಿ ಒಗೆಯೋದ್ರಿಂದ ಬಟ್ಟೆ ಸ್ವಲ್ಪನೂ ಡಲ್ಲಾಗೋದಿಲ್ಲ. ನಾನಿವತ್ತು ಈ ಸೀರೆನ ಕ್ಲೀನ್ ಮಾಡಿ ತೋರಿಸ್ತೀನಿ. ಈ ರೀತಿಯ ಸೀರೆಗಳನ್ನು ನಾವೇನಾದ್ರೂ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ತುಂಬಾ ಡಲ್ಲಾಗುತ್ತೆ, ಬಣ್ಣ ಮಾಸುತ್ತೆ, ಹಾಗೇ ತುಂಬಾ ಸುಕ್ಕಾಗುತ್ತೆ. ಆದ್ದರಿಂದ ನಾವು ಈ ರೀತಿಯ ಸೀರೆಗಳನ್ನು ವಾಷಿಂಗ್ ಮಿಷಿನ್ಗೆ ಹಾಕೋದಿಲ್ಲ, ಕೈಯಲ್ಲೇ ಒಗಿತೀವಿ. ಆದರೆ ನಾನು ಈ ಸೀರೆಯನ್ನು ಇವತ್ತು ವಾಷಿಂಗ್ ಮಿಷಿನ್ನಲ್ಲಿ ಯಾವ ರೀತಿ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ನೋಡಿ, ಈ ವಾಷಿಂಗ್ ಮಿಷಿನಲ್ಲಿ ಸೋಕ್ ಅನ್ನೋವಂಥ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ನಾನಿವಾಗ ಸೋಕ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನೀರು ಫಿಲ್ ಆಗುತ್ತಲ್ವಾ, ನೀರು ಫಿಲ್ ಆಗೋ ಸಮಯದಲ್ಲಿ ನೀವು ಇದಕ್ಕೆ ಒಂದು ಸ್ಪೂನಷ್ಟು ಅಡುಗೆ ಉಪ್ಪನ್ನು ಹಾಕ್ಕೊಳ್ಬೇಕು. ಅಡುಗೆ ಉಪ್ಪನ್ನು ಯಾಕೆ ಹಾಕ್ಕೊಳ್ತೀವಿ ಅಂತಂದರೆ, ಈ ರೀತಿಯ ಸೀರೆಗಳೆಲ್ಲ ಕಲರ್ ಬಿಡುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಅಡುಗೆ ಉಪ್ಪನ್ನು ಹಾಕಿದ್ರೆ ಬಟ್ಟೆ ಜಾಸ್ತಿ ಕಲರ್ನ ಬಿಡೋದಿಲ್ಲ. ಹಾಗೆಯೇ ಇದನ್ನ ವಾಶ್ ಮಾಡ್ಕೊಳ್ಳೋದಕ್ಕೆ ನಾನು ಸೋಪ್ ಪುಡಿಯಾಗಲಿ ಅಥವಾ ಲಿಕ್ವಿಡ್ ಸೋಪ್ನಾಗಲಿ ಬಳಸ್ತಾ ಇಲ್ಲ, ನಾನು ಶ್ಯಾಂಪುನ ಬಳಸ್ತಾ ಇದ್ದೀನಿ. ನೀವು ಆರ್ಡಿನರಿ ಬಟ್ಟೆನ ಕೂಡ ಇದೇ ರೀತಿ ವಾಶ್ ಮಾಡ್ಕೊಳ್ಬೋದು, ಅವಾಗ ನೀವು ಉಪ್ಪನ್ನ ಹಾಕೋ ಅಂಥ ಅವಶ್ಯಕತೆ ಇರೋದಿಲ್ಲ. ಲಿಕ್ವಿಡ್ ಸೋಪ್ನ ಅಥವಾ ಸೋಪ್ ಪುಡಿನ ಹಾಕಿ ವಾಷಿಂಗ್ ಮಿಷಿನಲ್ಲಿ ನೆನೆಸಿಟ್ರೆ ಸಾಕು. ನೋಡಿ, ಇವಾಗ ಈ ಸೀರೆನ ನೆನೆಸಿ ತುಂಬಾ ಟೈಮ್ ಆಯಿತು, ಇವಾಗ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ವಾಶ್ ಮಾಡ್ಕೊಳ್ಬೇಕಾದ್ರೆ ನಾನಿಲ್ಲಿ ಒಂದು ಟ್ರೇ ಅಷ್ಟು ಐಸ್ ಕ್ಯೂಬ್ನ ಹಾಕಿದ್ದೀನಿ. ಸುಮಾರು ಒಂದು 10 ಐಸ್ ಕ್ಯೂಬ್ನ ಹಾಕಿದ್ರೆ ಸಾಕು. ನೋಡಿ, ಇವಾಗ ವಾಶ್ ಆಗಿದೆ. ಇವಾಗ ಸ್ಪಿನ್ ಮಾಡೋ ಸಮಯದಲ್ಲಿ ಕೂಡ ಸ್ವಲ್ಪ ಐಸ್ ಕ್ಯೂಬ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಐಸ್ ಕ್ಯೂಬ್ನ ಹಾಕಿದ್ರೆ ಸಾಕು, ಚೆನ್ನಾಗಿ ಸ್ಪಿನ್ ಮಾಡ್ಕೊಳ್ಳಿ. ನೋಡಿ, ಚೂರು ಕೂಡ ಸುಕ್ಕುಗಟ್ಟಿಲ್ಲ, ಬಟ್ಟೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ. ಚೂರು ಕೂಡ ನಾವು ಇದನ್ನು ಐರನ್ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಇವಾಗ ಇದನ್ನು ಬಿಸಿಲಲ್ಲಿ ಒಣಗಿಸಿ ಕೂಡ ತಂದಿದ್ದೀನಿ. ನೋಡಿ, ಫೋಲ್ಡ್ ಕೂಡ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನೀವೇ ನೋಡ್ಬೋದು. ಚೂರು ಕೂಡ ಸುಕ್ಕಿಲ್ಲ ಅಲ್ಲ. ಈ ರೀತಿ ನೀವು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಗೆಯೋದ್ರಿಂದ ಬಟ್ಟೆ ಐರನ್ ಹಾಕಿದ ಹಾಗೆ ಆಗುತ್ತೆ, ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಬಟ್ಟೆಯಲ್ಲಿ ಸುಕ್ಕುಗಟ್ಟೋದಿಲ್ಲ, ಬಟ್ಟೆ ಬಣ್ಣ ಕೂಡ ಮಾಸೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈ ಟಿಪ್ಸ್ನ ತಪ್ಪದೇ ಫಾಲೋ ಮಾಡಿ ನೋಡಿ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.